ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಸೌಮ್ಯ ಹೆಗ್ಡೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫಾರ್ವರ್ಡ್ ಸಿಕ್ತು ನನಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಇಂದಿರಾ ಗಾಂಧಿ ಅವರ ಹತ್ಯೆ ನಡೀತಲ್ಲ ಅವರ ಶವ ಸಂಸ್ಕಾರ ನಡೆಯುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ಫೋಟೋ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ನಿಂತ್ಕೊಂಡವರನ್ನು ಗಮನಿಸಿ ರಾಹುಲ್ ಗಾಂಧಿ ಅವರಿದ್ದಾರೆ ನೋಡೋಕ್ಕೆ ಸ್ವಲ್ಪ ಪಾದ್ರಿ ವೇಷದಲ್ಲಿದ್ದಾರೆ ರಾಜೀವ್ ಗಾಂಧಿ ಅವರು ಪಕ್ಕನೆ ನಿಂತಿದ್ದಾರೆ ಅವರು ಪಕ್ಕದ ಪಕ್ಕದಲ್ಲಿ ಪಿ ವಿ ನರಸಿಂಹ ರಾವ್ ಅವರು ಕೂಡ ನಿಂತಿದ್ದಾರೆ ಪಿ ವಿ ನರಸಿಂಹ ರಾವ್ ಅವರು ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸತ್ತು ಹೋಗಿರೋರನ್ನ ದೇವರ ಸಮಾನ ಅವ್ರದ್ದು ಏನೇ ಪಾಸ್ಟ್ ಇದ್ದರೂ ಕೂಡ ಅವರಿಗೆ ಕೈ ಮುಗಿದು ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ ಪಿ ವಿ ನರಸಿಂಹ ರಾವ್ ಅವರು ಅದೇ ರೀತಿ ಕೈ ಜೋಡಿಸ್ಕೊಂಡು ನಿಂತಿದ್ದಾರೆ ಆದರೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿಯು ಸೇರಿದಂತೆ ನೆಹರು ಪರಿವಾರಕ್ಕೆ ಸೇರಿರೋರು ಮಾತ್ರ ಈ ರೀತಿ ಇದ್ದಾರೆ ಇದನ್ನು ಕಲ್ಮ ಓದ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಮುಸಲ್ಮಾನರ ಪ್ರಕಾರ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಪರಿ ಇದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರೇ ಹೇಳ್ಕೊಡ್ತಾರೆ ನಾನು ಕೌಲ್ ಬ್ರಾಹ್ಮಣ ಅಂತ ಅಂಥ ಬ್ರಾಹ್ಮಣ ಪರಂಪರೆಗೆ ಸೇರಿರೋರು ಕಲ್ಮ ಯಾಕೆ ಓದ್ತಾ ಇದ್ರು ಇಂದಿರಾ ಗಾಂಧಿಯವರ ಶವ ಸಂಸ್ಕಾರದ ಸಂದರ್ಭದಲ್ಲಿ ಒಂದು ಫ್ಯಾಕ್ಟ್ ಚೆಕ್ ಮಾಡೋಣ ಹೇಗೆ ಅಂತಂದರೆ ಕೌಲು ಬ್ರಾಹ್ಮಣ ಪರಂಪರೆಗೆ ಸೇರಿರುವಂಥವರು ಯಾಕೆ ಇಂದಿರಾ ಗಾಂಧಿಯವರ ಅಂತ್ಯ ಸಂಸ್ಕಾರ ನಡೆದಂತಹ ಸಂದರ್ಭದಲ್ಲಿ ಮುಸಲ್ಮಾನರ ರೀತಿಯಲ್ಲಿ ಕಲ್ಮಾ ಒತ್ತಾ ಇದ್ದರು ನೆಹರು ಫ್ಯಾಮಿಲಿ ಹಿಸ್ಟ್ರಿಯನ್ನು ಒಂದು ಸತಿ ನಾವು ಗಮನಿಸಲೇಬೇಕು ಯಾಕೆ ಅಂತಂದರೆ ಸುಮ್ಮನೆ ಫ್ಯಾಕ್ಟ್ ಚೆಕ್ ಅಂತಂದರೆ ನಾವು ಈ ಆಲ್ಟ್ ನ್ಯೂಸ್ ಅವ್ರ ಥರ ಫ್ಯಾಕ್ಟ್ ಚೆಕ್ ಮಾಡೋಕ್ಕಾಗಲ್ಲ ನಾವಿದ್ರ ಫ್ಯಾಕ್ಟ್ ಚೆಕ್ ಮಾಡಿದ್ವಿ ಇವರು ಅದಲ್ಲ ಈ ಫೋಟೋ ಫೇಕ್ ಅಂತ ನಾವು ಹೇಳಿ ಸೀಲ್ ಹೊಡೆಯುವಂಥವ್ರು ಅಲ್ಲ ನಾವು ಹಾಗಾಗಿ ಇತಿಹಾಸ ಏನನ್ನ ಹೇಳುತ್ತೆ ಅನ್ನೋದನ್ನು ಗಮನಿಸ್ತಾ ಬರೋಣ ಮೋತಿಲಾಲ್ ನೆಹರು ಅವರ ತಂದೆ ಯಾರು ಅಂತ ಒಮ್ಮೆ ಗಮನಿಸಿ ಮೋತಿಲಾಲ್ ನೆಹರು ಅವರ ತಂದೆ ಹೆಸರನ್ನು ನೀವು ಗೂಗಲ್ ಮಾಡಿದ್ರಿ ಅಂತಂದರೆ ಗೂಗಲ್ ನಿಮಗೆ ಸಜೆಸ್ಟ್ ಮಾಡೋದು ಗಂಗಾಧರ್ ನೆಹರು ಆದರೆ ಗಂಗಾಧರ್ ನೆಹರು ಅವರು ಹೇಗೆ ಗಂಗಾಧರ್ ನೆಹರು ಆದರು ಅನ್ನೋದನ್ನು ಫ್ಯಾಕ್ಟ್ ಚೆಕ್ ಮೂಲಕ ನೋಡೋಣ ಗಿಯಾಜುದ್ದೀನ್ ಗಾಜಿ ಈ ಹೆಸರನ್ನ ನೀವು ಕೇಳೇ ಇರೋಕ್ ಸಾಧ್ಯ ಇಲ್ಲ ಗಿಯಾಸುದ್ದೀನ್ ಗಾಜಿ ಅನ್ನುವಂಥ ಒಬ್ಬ ಸುನ್ನಿ ಮುಸಲ್ಮಾನ ಗಂಗಾಧರ ನೆಹರು ಅನ್ನುವಂಥ ಒಬ್ಬ ಬ್ರಾಹ್ಮಣನಾದಂತಹ ಚಮತ್ಕಾರದ ಕತೆ ಇದು ಎಸ್ ಗಿಯಾಸುದ್ದೀನ್ ಗಾಜಿ ಗಂಗಾಧರ ನೆಹರು ಆಗಿ ಕನ್ವರ್ಟ್ ಆಗಿದ್ದು ಯಾಕೆ ಅನ್ನೋದನ್ನ ಒಮ್ಮೆ ಗಮನಿಸಿ ಸಾವಿರದ ಎಂಟುನೂರ ಐವತ್ತೇಳಕ್ಕೂ ಮೊದಲು ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯೋದಕ್ಕಿಂತ ಮೊದಲು ಗಂಗಾಧರ್ ನೆಹರು ಗಿಯಾಜುದ್ದೀನ್ ಗಾಜಿಯಾಗಿದ್ದರು ಕಾಶ್ಮೀರದ ಪ್ರಾಂತ್ಯದಲ್ಲಿ ಇವ್ರದ್ದು ಒಂದು ರೀತಿಯಲ್ಲಿ ದೊಡ್ಡ ಮನೆತನ ಅಂತ ಹೇಳಬಹುದು ಯಾವ ಕಾರಣಕ್ಕೆ ಅಂತಂದರೆ ಅಂದಿನ ಮುಘಲ್ ಸುಲ್ತಾನನಾಗಿದ್ದಂತಹ ಬಹದ್ದೂರ್ ಶಾ ಜಫರ್ ಅವರಿಗೆ ತುಂಬ ಹತ್ತಿರದವರು ಯಾವ ಕಾರಣಕ್ಕೆ ಅಂತಂದರೆ ಈ ಗಿಯಾಸುದ್ದೀನ್ ಗಾಜಿ ಅವರು ಅಂದಿನ ಕಾಲದಲ್ಲಿ ಕೊತ್ವಾಲ್ ಆಗಿದ್ರು ಕೊತ್ವಾಲ್ ಅಂತಂದರೆ ಇಂದಿನ ಕಾಲಕ್ಕೆ ನಾನು ಇಕ್ ಆಗಿ ಹೇಳಬೇಕು ಅವರ ಪೊಸಿಷನ್ ಅನ್ನಂತಂದರೆ ಪೊಲೀಸ್ ಕಮಿಷನರ್ ಸೊ ದೊಡ್ಡ ಮಟ್ಟದಲ್ಲಿ ಒಂದು ಅಧಿಕಾರವನ್ನು ಹೊಂದಿರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರು ಮುಘಲ್ ಎಂಪೈರ್ಗೆ ಕೂಡ ತೀರಾ ಕ್ಲೋಸ್ ಆಗಿದ್ರು ಅವ್ರದ್ದು ಫೋಟೋವನ್ನು ನಾವಿಲ್ಲಿ ಸ್ಕ್ರೀನಲ್ಲಿ ಗಮನಿಸಬಹುದು ಇದನ್ನು ನಾನು ಚಿತ್ರ ಬಿಡಿಸಿರೋದಲ್ಲ ಬೆಳಗ್ಗೆ ಟೈಮ್ ಪಾಸ್ ಆಗಲಿಲ್ಲ ಅಂತ ಬಟ್ ಈ ಚಿತ್ರದ ಬಗ್ಗೆ ಎಲ್ಲಿ ಎರಡು ಕಡೆ ಮೆನ್ಷನ್ ಇದೆ ಅಂತಂದರೆ ಒಂದು ರಾಬರ್ಟ್ ಹಾರ್ಡಿ ಆ್ಯಂಡ್ರೂಸ್ ಬರೆದಿರುವಂತಹ ಅ ಲ್ಯಾಂಪ್ ಫಾರ್ ಇಂಡಿಯಾ ಸ್ಟೋರಿ ಆಫ್ ಮ್ಯಾಡಮ್ ಪಂಡಿತ್ ಈ ಒಂದು ಪುಸ್ತಕದಲ್ಲಿ ಈ ಚಿತ್ರದ ಅವೈಲೇಬಿಲಿಟಿ ಅನ್ನೋದು ನಿಮಗೆ ಸಿಗುತ್ತೆ ಇದರ ಜೊತೆಗೆ ಎಂ ಕೆ ಸಿಂಗ್ ಅವರು ಬರೆದಿರುವಂತಹ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ವರ್ಜನ್ ಥರ್ಟೀನ್ ಈ ಎರಡು ಪುಸ್ತಕದಲ್ಲಿ ಇದರ ಜೊತೆಗೆ ನೆಹರು ಅವರ ಆತ್ಮಕಥೆಯಲ್ಲಿ ಒಂದು ಉಲ್ಲೇಖ ಕೂಡ ಸಿಗತ್ತೆ ಯಾಕೆ ಗಿಯಾಜುದ್ದೀನ್ ಗಾಜಿ ಅಂತಹ ಒಂದು ಪವರ್ಫುಲ್ ಪ್ಲೇಸಲ್ಲಿ ಇದ್ದುಕೊಂಡು ಹಿಂದೂ ಹೆಸರನ್ನು ಇಟ್ಟುಕೊಂಡ್ರು ಯಾವಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ನಡೀತಲ್ಲ ಅಂಥ ಸಂದರ್ಭದಲ್ಲಿ ಬ್ರಿಟಿಷರು ತುಂಬ ಗಮನ ಇಟ್ಟಿದ್ದು ಅಂತಂದರೆ ಮುಘಲ್ ಸಾಮ್ರಾಜ್ಯದ ಮೇಲೆ ಯಾಕೆಂತಂದರೆ ಭಾರತದ ಇಡೀ ಸಂಪತ್ತು ಭಾರತದ ಇಡೀ ಅಧಿಕಾರಶಾಹಿ ವರ್ಗ ಅಂತಂದರೆ ಮುಘಲ್ ಸಾಮ್ರಾಜ್ಯ ಆಗಿತ್ತು ಹಾಗಾಗಿ ಸಿಕ್ಕ ಸಿಕ್ಕಲ್ಲಿ ಮುಘಲ್ ಸಾಮ್ರಾಜ್ಯಕ್ಕೆ ಸೇರಿರುವನ್ನು ಬ್ರಿಟಿಷರು ಕೊನೆಗಾಣಿಸ್ತಾ ಇದ್ದರು ಈ ಭಯಕ್ಕೆ ಗಿಯಾಜುದ್ದೀನ್ ಗಾಜಿ ಹಿಂದೂ ಹೆಸರನ್ನು ಇಟ್ಕೊಂಡು ಹೊರ ಪ್ರಪಂಚಕ್ಕೆ ತನ್ನನ್ನು ತಾನು ಹಿಂದು ಅಂತ ತೋರಿಸ್ಕೊಂಡಿರ್ತಾರೆ ಅವರು ಕಾಶ್ಮೀರದಿಂದ ದೆಹಲಿಗೆ ವಲಸೆ ಬರ್ತಾರೆ ಅಲ್ಲಿಗೆ ಬಂದು ಅಲ್ಲಿ ಒಂದು ಪ್ರದೇಶದಲ್ಲಿ ಅವರು ಸೆಟಲ್ ಡೌನ್ ಆಗ್ತಾರೆ ಅಲ್ಲಿ ನದಿಯ ಒಂದು ಕಾಲುವೆ ಅನ್ನೋದು ಹರಿಯುತ್ತೆ ನದಿಯ ಕಾಲುವೆಗೆ ಹಿಂದಿಯಲ್ಲಿ ನೆಹರ್ ಅಂತ ಕರೀತಾರೆ ಹಾಗಾಗಿ ಅವರು ಗಂಗಾಧರ್ ಇದ್ದವರು ಗಂಗಾಧರ್ ನೆಹರು ಅಂತ ತಮ್ಮ ಹೆಸರನ್ನು ಇಟ್ಕೊಳ್ತಾರೆ ಇದು ಬ್ರಿಟಿಷರಿಂದ ಪ್ರಾಣವನ್ನು ಬಚಾವ್ ಮಾಡಿಕೊಳ್ಳುವ ಸಲುವಾಗಿ ಒಬ್ಬ ಸುನ್ನಿ ಮುಸಲ್ಮಾನ ಬ್ರಾಹ್ಮಣನಾಗಿ ಕನ್ವರ್ಟ್ ಆಗಿರುವಂತಹ ಚಮತ್ಕಾರದ ಕತೆ ನೆಕ್ಸ್ಟ್ ಈ ಗಿಯಾಜುದ್ದೀನ್ ಗಾಜಿಯ ಮಗ ಬಂದು ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಅವರ ಹೆಂಡತಿ ಹೆಸರು ಎರಡನೇ ಹೆಂಡತಿ ಹೆಸರು ಸ್ವರೂಪ್ ರಾಣಿ ಅಂತ ಈ ಸ್ವರೂಪ ರಾಣಿಯವರಿಗೆ ಆಫೀಷಿಯಲ್ಲಾಗಿ ಅಥವಾ ನಮಗೆಲ್ರಿಗೂ ಪರಿಚಯ ಇರೋರು ಅಂತಂದರೆ ಜವಾಹರ್ಲಾಲ್ ನೆಹರು ಅವರಿಗೆ ಎರಡು ತಂಗಿಯರಿದ್ರು ಒಬ್ಬರು ವಿಜಯಲಕ್ಷ್ಮಿ ಇನ್ನೊಬ್ಬರು ಕೃಷ್ಣ ಅಂತ ಈ ನೆಹರು ಅವರ ತಂಗಿ ಕೃಷ್ಣ ಅವರು ತಮ್ಮ ಒಂದು ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ಅವರ ತಾತ ಅಂದರೆ ಗಂಗಾಧರ್ ನೆಹರು ಅಂತ ನಾವು ಯಾರನ್ನ ಕರಿತೀವಿ ಆ ಗಂಗಾಧರ್ ನೆಹರು ಗಿಯಾಜುದ್ದೀನ್ ಅವರು ಅಂದಿನ ಕಾಲದಲ್ಲಿ ಮುಘಲ್ ಸಾಮ್ರಾಜ್ಯದ ದೊರೆ ಆಗಿದ್ದಂತಹ ಜಫರ್ ಅವರಿಗೆ ತುಂಬ ಹತ್ತಿರದವರಾಗಿದ್ದರು ಕೊತ್ವಾಲ ಆಗಿದ್ದರು ಜೊತೆಗೆ ನಮ್ಮ ತಾತ ಮುಘಲ್ ಸಾಮ್ರಾಜ್ಯದಲ್ಲಿ ತನ್ನದೇ ಆಗಿರುವಂತಹ ಛಾಪನ್ನು ಮೂಡಿಸಿದ್ರು ಅನ್ನೋದನ್ನು ತುಂಬ ಗೌರವದಿಂದ ಇದೇ ಕೃಷ್ಣ ನೆಹರು ಅವರು ಹೇಳಿಕೊಂಡಿದ್ದಿದೆ ಇದರ ಜೊತೆಗೆ ನಾನು ಆಗಲೇ ಹೇಳಿದ್ದೆ ನೆಹರು ಅವರು ತಮ್ಮ ಆತ್ಮಕಥೆಯಲ್ಲಿ ತಮ್ಮ ತಾತನ ಬಗ್ಗೆ ಒಂದು ವಿಚಾರವನ್ನು ಮೆನ್ಷನ್ ಮಾಡ್ತಾರೆ ನಮ್ಮ ತಾತ ಕೋತ್ವಾಲ ಆಗಿದ್ದರಂತೆ ನಾನು ಅವ್ರದ್ದು ಒಂದು ಚಿತ್ರ ನೋಡಿದ್ದೆ ಆ ಚಿತ್ರದಲ್ಲಿ ಅವರು ದಾಡಿ ಬಿಟ್ಟಿದ್ದರು ಪ್ಲಸ್ ಈ ಮುಸ್ಲಿಮ್ದ ಜಾಲಿ ಜಾಲಿ ಟೋಪಿ ಇರುತ್ತಲ್ಲ ಅದನ್ನು ಹಾಕಿದ್ರು ಅನ್ನೋದನ್ನು ನೆಹರು ಅವರು ತಮ್ಮ ಆತ್ಮಕಥೆಯಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಇದು ಒಂದು ಜನ್ರೇಷನ್ ಎರಡು ಜನ್ರೇಷನ್ ಆದ ಮೇಲೆ ಒಂದು ಸುನ್ನಿ ಮುಸಲ್ಮಾನ ಕುಟುಂಬ ಕಾಶ್ಮೀರಿ ಪಂಡಿತರಾಗಿರುವಂತಹ ವಿಚಾರ ನೆಕ್ಸ್ಟ್ ಜವಾಹರ್ ಲಾಲ್ ಅವರ ಜೀವನ ಅನ್ನೋದೇನಿತ್ತು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ ಜವಾಹರ್ ಲಾಲ್ ನೆಹರು ಅವರು ಕಮಲಾ ನೆಹರು ಅವರನ್ನು ಮದುವೆ ಮಾಡ್ಕೊಳ್ತಾರೆ ಆದರೆ ಕಮಲಾ ನೆಹರು ಅವರಿಗೆ ಪದೇ ಪದೇ ಟಿ ಬಿಯಿಂದ ಆರೋಗ್ಯ ಸಮಸ್ಯೆ ಅನ್ನೋದು ಬಿಗಡಾಯಿಸ್ತಾನೇ ಇರುತ್ತೆ ಈ ನಡುವೆ ಇಂದಿರಾ ಗಾಂಧಿ ಅವರ ಜನನ ಕೂಡ ಆಗತ್ತೆ ಕಮಲಾ ನೆಹರು ಅವರು ಇದೇ ಟಿ ಬಿ ರೋಗದಿಂದ ತೀರ್ಕೊಳ್ತಾರೆ ಆದರೆ ಈ ಸಂದರ್ಭದಲ್ಲಿ ನೆಹರು ಅವರ ಬಗ್ಗೆ ಒಂದಷ್ಟು ವಿಚಾರಗಳು ಇಂದಿರಾ ಗಾಂಧಿ ಅಂದ್ರೆ ಪ್ರಿಯದರ್ಶಿನಿ ಅವರಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಭಾರತದ ಕೊನೆ ವೈಸ್ರಾಯ್ ಆಗಿದ್ದಂತಹ ಲೂಯಿಸ್ ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ ಹಾಗೂ ನೆಹರು ನಡುವೆ ಇದ್ದಂತಹ ಅಪ್ರತಿಮ ಪ್ರೇಮ ಸಂಬಂಧ ಅನ್ನೋದು ಅವ್ರ ಮಗಳು ಇಂದಿರಾ ಗಾಂಧಿಗೆ ಇಷ್ಟ ಇರಲಿಲ್ವಂತೆ ಕೇವಲ ಇದೊಂದೇ ಸಂಬಂಧ ಇದ್ದಿತ್ತ ಅನ್ನೋದನ್ನು ಗಮನಿಸಿದರೆ ಭಾರತದ ನೈಟಿಂಗೇಲ್ ಅಂತ ಯಾರನ್ನ ಕರೆಯಲಾಗುತ್ತೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರ ಮಗಳ ಹೆಸರು ಪದ್ಮಜ ನಾಯ್ಡು ಅಂತ ಆದರೆ ನೆಹರು ಅವರು ಮಲಗುವಂತಹ ಕೊಠಡಿಯಲ್ಲಿ ಪದ್ಮಜಾ ನಾಯ್ಡು ಅವರ ಫೋಟೋ ಯಾಕಿತ್ತು ಆ ಫೋಟೋ ಇದ್ದಿದ್ದು ಪ್ರಿಯದರ್ಶಿನಿಯವರಿಗೆ ಯಾಕೆ ಇಷ್ಟ ಆಗ್ತಿರಲಿಲ್ಲ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಮಗಳ ಹಾಗೂ ತಂದೆಯ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಮನಸ್ಸು ಅನ್ನೋದು ಬಹಳ ವರ್ಷಗಳಿಂದ ಇತ್ತಂತೆ ಈ ಮಾತನ್ನ ನಾನು ಹೇಳ್ತಾ ಇರೋದಲ್ಲ ಈ ಮಾತನ್ನ ಹೇಳ್ತಾ ಇರೋದು ಎಂ ಎಲ್ ಭಟ್ ಅನ್ನುವರು ಬರೆದಿರುವಂತಹ ದ ಗ್ರೇಟ್ ಇಂಡಿಯನ್ ಡಿವೈಡ್ ಮುಸ್ಲಿಂ ಸಪ್ರೇಟಿಸಮ್ ಅಂಡ್ ಪಾರ್ಟಿಷನ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಇರುವಂಥ ಉಲ್ಲೇಖ ಈ ಒಂದು ಪುಸ್ತಕದಲ್ಲಿ ಇನ್ನೊಂದು ಉಲ್ಲೇಖ ಇದೆ ಏನು ಅಂತಂದ್ರೆ ನೆಹರು ಅವರಿಗೆ ಇನ್ನೊಬ್ಬ ಸಹೋದರಿ ಇದ್ದರು ಅವರ ಹೆಸರು ವಿಜಯಲಕ್ಷ್ಮಿ ಅಂತ ಆ ವಿಜಯಲಕ್ಷ್ಮಿ ಅವರಿಗೆ ಅವರ ಮನೆ ಅವ್ರ ಮನೆ ಇರೋದು ಇಂದಿನ ಪ್ರಯಾಗ್ರಾಜ್ನ ಆನಂದ್ ಭವನಲ್ಲಿ ಇದ್ದಿದ್ದು ಆ ಆನಂದ್ ಭವನದಲ್ಲಿ ಮನೆ ಕೆಲಸದ ಆಳಾಗಿದ್ದಂತಹ ಸೈಯದ್ ಹುಸೇನ್ ಅನ್ನುವರ ಜೊತೆ ಪ್ರೇಮಾಂಕುರ ಆಗಿ ಅವ್ರ ಜೊತೆ ಓಡೋಗಿ ಮದುವೆ ಮಾಡ್ಕೊಂಡಿರ್ತಾರೆ ಆದರೆ ಇದು ಮೋತಿಲಾಲ್ ನೆಹರು ಅವರಿಗೆ ಸುತಾರಾಮ್ ಇಷ್ಟ ಇರೋದಿಲ್ಲ ಅಂದ್ರೆ ತಲತಲಾಂತರದಿಂದ ಒಬ್ಬ ಸುನ್ನಿ ಮುಸಲ್ಮಾನ ಅಂತೂ ಇಂತೂ ಕಾಶ್ಮೀರಿ ಪಂಡಿತನಾಗಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡ್ತಾ ಇರುವಂತಹ ವಿಚಾರದಲ್ಲಿ ಮಗಳು ಯಾರೋ ಒಬ್ಬ ಕೆಲಸದೊಂದು ಜೊತೆ ಓಡೋಗ್ಬಿಟ್ಲು ಅಂತಂದರೆ ಯಾವ ತಂದೆಗಾದರೂ ಕೂಡ ಅವಮಾನನೇ ಹಾಗಾಗಿ ಅವರು ಓಡೋಗಿರೋ ಮಗಳನ್ನು ವಾಪಸ್ ಕರ್ಕೊಂಡು ಬಂದು ಆ ಮದುವೆಯನ್ನು ಕ್ಯಾನ್ಸಲ್ ಮಾಡಿಸಿ ನೆಕ್ಸ್ಟ್ ರಂಜಿತ್ ಪಂಡಿತ್ ಅನ್ನುವಂಥ ಒಬ್ಬ ಬ್ಯಾರಿಸ್ಟರ್ಗೆ ಕೊಟ್ಟು ವಿಜಯಲಕ್ಷ್ಮಿ ನೆಹರು ಅವರ ಮದುವೆಯನ್ನು ಮಾಡ್ತಾರೆ ಇನ್ನು ನೆಹರು ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಇಷ್ಟೆಲ್ಲ ಹಿಡನ್ ಟ್ರೂತನ್ನು ಯಾರಪ್ಪ ಬರೆದಿರೋದು ಇಂದಿರಾ ಗಾಂಧಿ ಅಂದರೆ ಪ್ರಿಯದರ್ಶಿನಿ ಅವರ ಬಗ್ಗೆ ಇಂಥ ಹಿಡನ್ ಸತ್ಯಗಳನ್ನು ಯಾರಪ್ಪ ಬಿಚ್ಚಿಟ್ಟಿರೋದು ಅಂತಂದರೆ ಬೇರೆ ಯಾರೂ ಅಲ್ಲ ನೆಹರು ಅವರ ಕೈ ಕೆಳಗೆ ಬಹಳ ವರ್ಷಗಳ ಕಾಲ ಅವರ ಪರ್ಸ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿರುವಂತಹ ಎಂ ಒ ಮಿಥಾಯಿ ಅನ್ನೋರು ಈ ಎಂ ಒ ಮಿಥಾಯಿ ಅನ್ನುವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೆಮ್ನಿಸೆನ್ಸ್ ಆಫ್ ದ ನೆಹರು ಏಜ್ ಅನ್ನುವಂತಹ ಪುಸ್ತಕದಲ್ಲಿ ಈ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಈ ಎಂ ಮಿಥಾಯಿ ಅವರು ಬರೆದಿದ್ದಾರೆ ಅನ್ನುವಂತಹ ಮಾತು ಸೊ ಈಗ ಯಾವಾಗ ನೆಹರು ಅವರ ಕೆಲವೊಂದಷ್ಟು ಪ್ರೇಮ ಪ್ರಸಂಗ ಅನ್ನೋದು ಪ್ರಿಯದರ್ಶಿನಿ ಅವರಿಗೆ ಇಷ್ಟ ಇರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಆ್ಯಸ್ ಅ ಚೈಲ್ಡ್ ಪ್ರಿಯದರ್ಶಿನಿ ಅಂದರೆ ಇಂದಿರಾ ಗಾಂಧಿಯವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ಒಮ್ಮೆ ಗಮನಿಸಲೇಬೇಕು ಇಂದಿರಾ ಅವರನ್ನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಜಾಯಿನ್ ಮಾಡಿಸಲಾಗಿರುತ್ತೆ ಆದರೆ ಅಂಡರ್ ಪರ್ಫಾರ್ಮೆನ್ಸ್ ಸಲುವಾಗಿ ಅವರನ್ನು ಅಲ್ಲಿಂದ ಹೊರಗಡೆ ಹಾಕ್ತಾರೆ ನಂತರ ರವೀಂದ್ರನಾಥ್ ಠಾಗೂರ್ ಅವರ ಶಾಂತಿನಿಕೇತನ ಶಾಲೆಗೆ ಸೇರಿಸಲಾಗುತ್ತೆ ಆದರೆ ಅಲ್ಲಿ ಅವರ ಮಿಸ್ಬಿಹೇವಿಯರನ್ನು ಸಹಿಸೋಕೆ ಆಗದೆ ಖುದ್ದು ರವೀಂದ್ರನಾಥ್ ಠಾಗೂರ್ ಅವರೇ ಶಾಲೆಯಿಂದ ಅವರನ್ನು ಹೊರಗಡೆ ಹಾಕಿರ್ತಾರೆ ಸೊ ಈ ಚೈಲ್ಡ್ ಆ್ಯಸ್ ಅ ಚೈಲ್ಡ್ ಆಗಿ ಅಥವಾ ಆ್ಯಸ್ ಅ ಟೀನೇಜರ್ ಆಗಿ ಅವರಿಗೆ ತಾಯಿ ಇಲ್ಲ ತಂದೆ ತಮ್ಮದೇ ಆಗಿರುವಂತಹ ವೈಯಕ್ತಿಕ ಜೀವನ ಹಾಗೂ ಪೊಲಿಟಿಕಲ್ ಕರಿಯರಲ್ಲಿ ಬ್ಯುಸಿಯಾಗಿರ್ತಾರೆ ಈಕೆಯನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂಥದ್ರಲ್ಲಿ ಎರಡು ಕಡೆ ಎಜುಕೇಷನ್ನು ಇದ್ದಿರೋದಿಲ್ಲ ಶಾಂತಿನಿಕೇತನದಲ್ಲಿ ಇವರಿಗೆ ಇವರೇ ರಾಜಸ್ಥಾನದ ಒಂದು ಪ್ರಾಂತ್ಯದ ಮಹಾರಾಣಿಯಾಗಿದ್ದಂತಹ ಗಾಯತ್ರಿ ಅವರನ್ನು ಇವರು ತನ್ನ ಕಾಂಪಿಟೇಷನ್ ಅಂತ ತಿಳ್ಕೊಂಡು ಆ ಜಲಸಿ ಅನ್ನೋದು ದೊಡ್ಡದಾಗಿ ಒಂದು ರೀತಿಯಲ್ಲಿ ಡಿಪ್ರೆಸ್ಡ್ ಎಟ್ ದ ಸೇಮ್ ಟೈಮ್ ತನಗೇ ಎಲ್ಲ ಸಿಗಬೇಕು ಅನ್ನುವಂಥ ಒಂದು ಜಲಸಿ ಹೊಂದಿರುವಂತಹ ಟೀನೇಜರ್ ಆಗಿ ಪ್ರಿಯದರ್ಶಿನಿಯವರು ಬೆಳೀತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾವಾಗ ಇವರು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರ್ತಾರಲ್ಲ ಅವರಿಗೆ ಪ್ರೀತಿ ಕಾಣಿಸಿದ್ದು ಫಿರೋಜ್ ಖಾನ್ ಅನ್ನುವಂತಹ ವ್ಯಕ್ತಿಯಲ್ಲಿ ಈ ಫಿರೋಜ್ ಖಾನ್ ಅವರ ಹಿನ್ನೆಲೆಯನ್ನು ಒಮ್ಮೆ ಗಮನಿಸಿ ಗುಜರಾತ್ನ ಜುನಾಗಢ್ಗೆ ಸೇರಿರುವವರು ಇವರು ಇವರ ತಂದೆ ಹೆಸರು ಮುಬಾರಕ್ ಅಲಿ ಅಂತ ಈ ಆನಂದ್ ಭವನದಲ್ಲಿ ಚಿಲ್ಲರೆ ವ್ಯಾಪಾರ ಮಾಡ್ಕೊಳ್ತಾ ಇದ್ದಂಥ ಒಬ್ಬ ಸಣ್ಣ ವ್ಯಾಪಾರಿ ಅವನ ಮಗ ಆಗಿದ್ದವನು ಆಗ ಬರ್ತಾ ಹೋಗ್ತಾ ಆ ಆನಂದ್ ಭವನದ ಒಳಗಡೆ ಎಂಟ್ರಿ ಇದ್ದಿದ್ದರಿಂದ ಇಂದಿರಾ ಗಾಂಧಿಯವರ ಮನಸ್ಸನ್ನು ಆಕರ್ಷಣೆ ಮಾಡೋದ್ರಲ್ಲಿ ಈ ಫಿರೋಜ್ ಖಾನ್ ಸಕ್ಸಸ್ಫುಲ್ ಆಗ್ತಾನೆ ಅದರ ಪರಿಣಾಮವಾಗಿ ಲಂಡನ್ನ ಒಂದು ಮಸ್ಜಿದ್ನಲ್ಲಿ ಪ್ರಿಯದರ್ಶಿನಿಯ ಧರ್ಮಾಂತರ ಆಗತ್ತೆ ಮೆಮುನಾ ಬೇಗಮ್ ಅಂತ ಇಂದಿರಾ ಗಾಂಧಿ ಅವರು ಮದುವೆಯಾದ ನಂತರ ಮೆಮುನಾ ಬೇಗಮ್ ಆದರೆ ಇದು ಯಾವಾಗ ಜವಾಹರ್ಲಾಲ್ ನೆಹರು ಅವರಿಗೆ ಗೊತ್ತಾಗತ್ತೆ ಅವರ ಮೂಲಕ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಗೊತ್ತಾಗತ್ತೆ ಆಗ ಅವರಿಬ್ಬರನ್ನ ವಾಪಸ್ ಕರೆಸಿ ಒಂದು ಅಂತರ್ಧರ್ಮೀಯ ವಿವಾಹವನ್ನು ವೈದಿಕ ಪರಂಪರೆಯ ಮೂಲಕ ಮರು ವಿವಾಹ ಮಾಡಲಾಗುತ್ತೆ ಆದರೆ ಯಾವ ಕಾರಣಕ್ಕೆ ಒಂದು ಅಂತರ್ಧರ್ಮೀಯ ವಿವಾಹಕ್ಕೆ ಬ್ರಾಹ್ಮಣ್ಯದ ಟಚ್ಚನ್ನು ಕೊಟ್ಟರು ವೈದಿಕ ಪರಂಪರ ರೀತಿಯಲ್ಲಿ ಮದುವೆಯನ್ನು ಮಾಡಿದ್ರು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅನ್ನೋದನ್ನು ಇದೇ ಪರ್ಸ್ನಲ್ ಸೆಕ್ರೆಟರಿ ಎಮ್ ಮಥಾಯಿ ಅವರು ಹೇಳ್ಕೊಳ್ತಾರೆ ಹಿಪೋಕ್ರಸಿ ನೋಡಿ ಯಾರು ತಾವು ಮುಸಲ್ಮಾನರಾಗಿ ಮದುವೆ ಹಾಕ್ಕೊಂಡಿದ್ರು ಅಂಥವರು ಹಿಂದೂ ಧರ್ಮದ ಪ್ರಕಾರ ಅದು ಬ್ರಾಹ್ಮಣರ ಪ್ರಕಾರ ಮದುವೆ ಮಾಡಿಕೊಂಡು ಮುಂದೆ ಭಾರತವನ್ನ ಸೆಕ್ಯುಲರ್ ಕಂಟ್ರಿ ಅಂತ ಘೋಷಣೆ ಮಾಡುತ್ತಾರೆ ಹೇಳೋದು ಪುರಾಣ ತಿನ್ನೋದು ಬದ್ನೆಕಾಯಿ ಅನ್ನೋದಕ್ಕೆ ಜೀವಂತ ನಿದರ್ಶನ ಇದು ಇನ್ನು ಈ ನೆಹರು ಫ್ಯಾಮಿಲಿ ಹೇಗೆ ಗಾಂಧಿ ಪರಿವಾರ ಆಯ್ತು ಅನ್ನೋದಕ್ಕೂ ಇಲ್ಲೇ ಆನ್ಸರ್ ಸಿಗುತ್ತೆ ಈ ಫಿರೋಜ್ ಖಾನ್ ಅವರ ತಂದೆ ಮುಬಾರಕ್ ಅಲಿ ಮದುವೆ ಆಗಿದ್ದು ಒಂದು ಪಾರ್ಸಿ ಹೆಂಗಸನ್ನ ಆ ಪಾರ್ಸಿ ಹೆಂಗಸಿನ ಸರ್ ನೇಮ್ ಘಂಡಿ ಅಂತ ಬರುತ್ತೆ ಈ ಫಿರೋಜ್ ಖಾನ್ ಅವರು ಯಾವಾಗ ಮಹಾತ್ಮ ಗಾಂಧೀಜಿ ಹಾಗೂ ನೆಹರು ಅವರು ಇನ್ವಾಲ್ವ್ ಆಗ್ತಾರೆ ಈ ಮದುವೆ ವಿಚಾರದಲ್ಲಿ ಆಗ ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಾಗುತ್ತೆ ನೋಡಿ ಈ ರೀತಿ ಭಾರತದಲ್ಲಿ ಒಬ್ಬಳು ಇಂಥ ದೊಡ್ಡ ಕುಟುಂಬಕ್ಕೆ ಸೇರಿರುವಂತಹ ಹೆಣ್ಮಗಳು ಓಡೋಗಿ ಮದುವೆ ಮಾಡ್ಕೋತಾಳೆ ಕನ್ವರ್ಟ್ ಆಗಿದ್ದಾಳೆ ಇಸ್ಲಾಂಗೆ ಜೊತೆಗೆ ಇದು ಅವಳ ಪೊಲಿಟಿಕಲ್ ಕರಿಯರ್ಗೆ ಹೊಡೆತ ಕೊಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಫಿರೋಜ್ ಖಾನ್ ಘಂಡಿಯನ್ನು ಒಪ್ಪಿಸ್ತಾರೆ ಷರತ್ತು ಹಾಕಿ ನಿನಗೇನಾದರೂ ಫೇವರ್ ಮಾಡ್ತೀವಿ ಅಂತ ಹೇಳಿ ಒಪ್ಪಿಸಿ ಫಿರೋಜ್ ಖಾನ್ ಘಂಡಿಯನ್ನು ಫಿರೋಜ್ ಗಾಂಧಿ ಅಂತ ಮಾಡಲಾಗುತ್ತೆ ಅಲ್ಲಿಂದ ಈ ಗಾಂಧಿ ಪರಿವಾರದ ಕತೆ ಶುರುವಾಗತ್ತೆ ಸೊ ನೆಹರು ಫ್ಯಾಮಿಲಿ ಗಾಂಧಿ ಪರಿವಾರ ಆಗಿದ್ದು ಈ ರೀತಿ ನೆಕ್ಸ್ಟು ಫಿರೋಜ್ ಗಾಂಧಿ ಐ ಮೀನ್ ಫಿರೋಜ್ ಖಾನ್ ಅವರು ಇದೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಫ್ಯಾಮಿಲಿಗೆ ಥ್ರೆಟ್ ಮಾಡೋಕ್ಕೆ ಶುರು ಮಾಡಿರ್ತಾರೆ ಏನು ಅಂತ ದುಡ್ಡು ಕೊಡಬೇಕು ನನಗೆ ನನಗೆ ಪೊಲಿಟಿಕಲ್ ಕರಿಯರ್ ಹುಟ್ಟಾಕಬೇಕು ನಾನು ಹೇಳ್ದಂಗೆ ನಡಿಬೇಕು ಇಂಥದ್ದೆಲ್ಲ ದಾದಗಿರಿ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಗತ್ತೆ ಪ್ರಿಯದರ್ಶಿನಿ ಹಾಗೂ ಫಿರೋಜ್ ಖಾನ್ ನಡುವೆ ರಾಜೀವ್ ಗಾಂಧಿ ಹುಟ್ಟುವಂಥ ಸಂದರ್ಭದಲ್ಲೇ ಇವರಿಬ್ರು ತಲಾಖ್ ಆಗಿರಲಿಲ್ಲ ಬಟ್ ಸಪ್ರೇಟಾಗಿ ಇರೋಕ್ಕೆ ಶುರು ಮಾಡಿದ್ರು ಅಂತ ಹೇಳಲಾಗತ್ತೆ ಜೊತೆಗೆ ನೆಹರು ಅವರಿಗೂ ಕೂಡ ಪೇಷನ್ಸ್ ಹೋಗ್ಬಿಟ್ಟು ನಿನ್ನೆ ಮೊನ್ನೆ ಬಂದಿರುವಂಥ ಯಾವುದೋ ಚಿಲ್ಲರೆ ವ್ಯಾಪಾರಿ ಮಗ ತನ್ನ ಪೊಲಿಟಿಕಲ್ ಇದರಲ್ಲಿ ಕೈ ಇಡೋಕ್ಕೆ ಬರ್ತಿದ್ದಾನೆ ಅನ್ನೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಆನಂದ್ ಭವನಕ್ಕೆ ಆತ ಬರಂಗಿಲ್ಲ ಅಂತ ನಿರ್ಬಂಧವನ್ನು ಹೇರ್ತಾರಂತೆ ಯಾವಾಗ ನಿಗೂಢವಾಗಿ ಈ ಫಿರೋಜ್ ಖಾನ್ ಸತ್ತು ಹೋಗ್ತಾನೆ ಆವಾಗ ನೆಹರು ಮತ್ತು ಪ್ರಿಯದರ್ಶಿನಿಯವರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಸಿಕ್ತಂತೆ ನೆಕ್ಸ್ಟ್ ರಾಜೀವ್ ಗಾಂಧಿ ಸಂಜೀವ್ ಗಾಂಧಿ ನಿಮ್ಗನ್ಸ್ಬೋದು ನಾನು ಸಂಜಯ್ ಗಾಂಧಿಯನ್ನು ಯಾಕೆ ಸಂಜೀವ್ ಗಾಂಧಿ ಅಂತ ಕರೆದೆ ರಾಜೀವ್ ಆ್ಯಂಡ್ ಸಂಜೀವ್ ಹುಟ್ಟುವಾಗ ಹೆಸರು ಇದ್ದಿದ್ದು ಆದರೆ ಸಂಜೀವ್ ಗಾಂಧಿ ಸಂಜಯ್ ಗಾಂಧಿ ಹೇಗಾದರೂ ಸಂಜೀವ್ ಗಾಂಧಿಯನ್ನು ಓದೋದಕ್ಕೆ ಅಂತ ಲಂಡನ್ಗೆ ಕಲಿಸಿರ್ತಾರೆ ಆದರೆ ಅದು ಏನು ಅವರಿಗೆ ಕಷ್ಟ ಇತ್ತೋ ಗೊತ್ತಿಲ್ಲ ಲಂಡನ್ನಲ್ಲಿ ಕಾರ್ ಕದಿಯೋಕೆ ಅಲ್ಲಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ಭಾರತದ ಒಬ್ಬ ಡಿಪ್ಲೊಮ್ಯಾಟ್ ಲಂಡನ್ನಲ್ಲಿ ಇರುವವರು ಅವರ ಹೆಸರು ಕೃಷ್ಣನ್ ಮೆನನ್ ಅಂತ ಅವರು ಸಂಜೀವ್ ಇರುವಂತಹ ಹೆಸರನ್ನು ಸಂಜಯ್ ಅಂತ ಮಾಡಿ ಅವರ ಪಾಸ್ಪೋರ್ಟಲ್ಲಿ ವೇರಿಯೇಷನ್ಸ್ ಮಾಡಿ ಆ ವ್ಯಕ್ತಿಯನ್ನು ಲಂಡನ್ನ ಸರ್ಕಾರದಿಂದ ಬಿಡಿಸಿ ಭಾರತಕ್ಕೆ ಕರ್ಕೊಂಡು ಬರ್ತಾರೆ ಇಲ್ಲಿ ನಿಮಗನ್ಸ್ಬಹುದು ಈ ಕೃಷ್ಣನ್ ಮನನ್ ಯಾಕಿಷ್ಟು ಒಳ್ಳೆ ವ್ಯಕ್ತಿ ಅಂತ ಒಂದು ಸಮಯದಲ್ಲಿ ಈ ವ್ಯಕ್ತಿ ಮೇಲೆ ದೊಡ್ಡ ಭ್ರಷ್ಟಾಚಾರದ ಆರೋಪ ಇರುತ್ತೆ ಅವರನ್ನು ಭ್ರಷ್ಟಾಚಾರದಿಂದ ಪಾರು ಮಾಡಿರುವಂತಹ ಕೀರ್ತಿ ಜವಾಹರ್ಲಾಲ್ ನೆಹರು ಅವರಿಗೆ ಸೇರತ್ತೆ ಹಾಗಾಗಿ ನೆಹರು ಪರಿವಾರದ ಈ ಒಂದು ಋಣವನ್ನ ತೀರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಸಂಜೀವ್ ಗಾಂಧಿಯ ಹೆಸರನ್ನ ಸಂಜಯ್ ಗಾಂಧಿ ಅಂತ ಮಾಡಿಕೊಂಡು ಲಂಡನ್ನಲ್ಲಿ ಕಾರ್ ಕದ್ದೋರನ್ನ ವಾಪಸ್ ಭಾರತಕ್ಕೆ ಕರ್ಕೊಂಡು ಬರ್ತಾರೆ ನೆಕ್ಸ್ಟ್ ಈ ಸಂಜೀವ್ ಗಾಂಧಿ ಅವರು ಮದುವೆ ಆಗುವಂತಹ ಹುಡುಗಿ ಹೆಸರು ಸಿಖ್ ಹುಡುಗಿ ಮನೇಕಾ ಆನಂದ್ ಈಕೆಯ ಅಪ್ಪ ಆರ್ಮಿಯಲ್ಲಿ ಕರ್ನಲ್ ಕರ್ನಲ್ ಆನಂದ್ ಅವರ ಮಗಳು ದೊಡ್ಡ ಕುಟುಂಬಕ್ಕೆ ಪೊಲಿಟಿಕಲಿ ಎಟ್ ದ ಸೇಮ್ ಟೈಮ್ ಒಬ್ಬ ಆರ್ಮ್ಡ್ ಪರ್ಸನ್ ಆಗಿರೋದ್ರಿಂದ ತುಂಬ ಇನ್ಫ್ಲೂಯೆನ್ಷಲ್ ಪರ್ಸನ್ ಆಗಿರುವಂಥ ಫ್ಯಾಮಿಲಿಗೆ ಸೇರಿರೋರು ಈ ಮೇನಕಾ ಗಾಂಧಿ ಮೇನಕಾ ಗಾಂಧಿಯವರ ಗಂಡ ಈ ಸಂಜಯ್ ಗಾಂಧಿ ಅನ್ನೋರು ಏನಿದ್ದಾರೆ ಅವರು ತುಂಬ ಕಲರ್ಫುಲ್ ಮನುಷ್ಯ ಜಸ್ಟ್ ಲೈಕ್ ನೆಹರು ಆದರೆ ಇದು ಮೇನಕಾ ಗಾಂಧಿಯ ಅಪ್ಪ ಕರ್ನಲ್ ಆನಂದ್ ಅವರಿಗೆ ಇಷ್ಟ ಇರೋದಿಲ್ಲ ಹೀಗೆ ನೀನು ನಿನ್ನ ಕಲಾವಿದನ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀಯಾ ಅಂತಂದರೆ ಕಣ್ ಕಂಡು ಹುಡುಗಿರ ಜೊತೆ ಓಡಾಡ್ಕೊಂಡಿರ್ತೀಯಾ ಅಂತಂದರೆ ನೀನು ಓಡಾಡಲೇಬಾರ್ದು ಆ ರೀತಿ ಪರ್ಮನೆಂಟಾಗಿ ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ ಅಂತ ಈ ಕರ್ನಲ್ ಆನಂದ್ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೆಟ್ಟಿಗೆ ಮದುವೆ ಮಾಡಿಕೊಂಡು ಪೊಲಿಟಿಕಲ್ ಕರಿಯರ್ ಹತ್ರ ಹೋಗಿರ್ತಾರೆ ಇನ್ನೇನು ಸಂಜೀವ್ ಗಾಂಧಿ ಆದರೆ ಇವರು ಪದೇ ಪದೇ ತನ್ನ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ನನಗೆ ಹಿಂಗೆ ಮಾಡಲಿಲ್ಲ ಅಂತಂದರೆ ನಾನು ಆ ವಿಷಯ ಹೇಳ್ಬಿಡ್ತೀನಿ ನಿಮ್ದೆಲ್ಲ ರಿಯಾಲಿಟಿ ಏನಿದೆ ಅದನ್ನು ಹೇಳ್ಬಿಡ್ತೀನಿ ಹಿಂಗಿದ್ದೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ ಇದರ ಜೊತೆಗೆ ಒಂದು ವಿಚಾರವನ್ನು ನಾನಿಲ್ಲಿ ಮೆನ್ಷನ್ ಮಾಡಲೇಬೇಕು ನಾನು ಹೇಳ್ತಾ ಇರೋದಲ್ಲ ಇದು ಕಾಂಗ್ರೆಸ್ನ ಹಿರಿಯ ಧುರೀಣರಾಗಿರುವಂತಹ ನಟವರ್ ಸಿಂಗ್ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಪ್ರೊಫೈಲ್ ಆ್ಯಂಡ್ ಲೆಟರ್ಸ್ ಅಂತ ಅದರಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರ ಸಮಯ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ಅವರು ಅಫ್ಘಾನಿಸ್ತಾನವನ್ನು ವಿಸಿಟ್ ಮಾಡಿದರು ಈಗ ಯೂಶುವಲ್ ಆಗಿ ಪ್ರೈಮ್ ಮಿನಿಸ್ಟರ್ ಎಲ್ಲಿಗೆ ಹೋಗಬೇಕು ಎಷ್ಟೊತ್ತಿಗೆ ಹೋಗಬೇಕು ಹೇಗೆ ಹೋಗಬೇಕು ಇದೆಲ್ಲವೂ ಕೂಡ ಫಿಕ್ಸ್ ಇರುತ್ತೆ ಸ್ಕೆಡ್ಯೂಲನ್ನು ಲಾಸ್ಟ್ ಮಿನಿಟಲ್ಲಿ ಇವನ್ ಪ್ರೈಮ್ ಮಿನಿಸ್ಟ್ರೇ ಇಷ್ಟಪಟ್ಟರು ಕೂಡ ಅದನ್ನು ಚೇಂಜ್ ಮಾಡೋದಿಲ್ಲ ಯಾಕೆಂತಂದರೆ ಅವರಿಗೆ ಬೇಕಾಗಿರುವಂತಹ ಸೆಕ್ಯುರಿಟಿ ಎಲ್ಲ ಕೊಟ್ಟಿರ್ತಾರೆ ಎಸ್ಪೆಷಲಿ ಎಬ್ರಾಡ್ ಕಂಟ್ರಿಯಲ್ಲಿರುವಾಗ ಅದು ಅವರ ಜವಾಬ್ದಾರಿಯಾಗಿರುತ್ತೆ ಆದರೆ ಇಂದಿರಾ ಗಾಂಧಿ ಅವರು ಸಡನ್ನಾಗಿ ಒಂದು ಸಹ ಹಠ ಕೂತ್ಕೊಳ್ತಾರಂತೆ ನನಗೆ ಬಾಬರ್ನ ದರ್ಗಾವನ್ನು ವಿಸಿಟ್ ಮಾಡಲೇಬೇಕು ಅಂತ ರೋಡ್ ಮಧ್ಯದಲ್ಲಿ ಹಠಕ್ಕೆ ಬೀಳೋದವರು ಆಮೇಲೆ ಅವರ ಹಠಕ್ಕೆ ಮಣಿದು ಈ ನಟ್ವರ್ ಸಿಂಗ್ ಅವರು ಕೂಡ ಹೋಗಿದ್ದರು ಆಗ ಅವರು ವಿದೇಶಾಂಗ ಸಚಿವರಾಗಿರಲಿಲ್ಲ ಎಫ್ ಎಸ್ ಐ ಆಗಿ ಅವ್ರ ಜೊತೆ ವಿಸಿಟ್ ಮಾಡಿದರು ಒಬ್ಬ ಆಗಿ ವಿಸಿಟ್ ಮಾಡಿದರು ಅಫ್ಘಾನಿಸ್ತಾನವನ್ನು ಆಗ ಬಾಬರ್ನ ದರ್ಗಾಗ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರಂತೆ ಇಂದಿರಾ ಗಾಂಧಿಯವರು ಸಲ್ಲಿಸಿ ನಟುವರ್ ಸಿಂಗ್ ಅವರು ಇವರ ಹಿಂದ್ಗಡೆ ನಿಂತ್ಕೊಂಡಿದ್ರಂತೆ ನಟವರ್ ಸಿಂಗ್ ಅವರ ಎದುರುಗಡೆ ಬಂದು ತುಂಬ ಖುಷಿಯಾಗಿ ಮೇ ಅಪ್ನಿ ಇತಿಹಾಸೇ ಮಿಲ್ಕಿ ಹೂ ಅಂತ ಹೇಳಿದ್ರಂತೆ ಇದನ್ನು ನಟುವರ್ ಸಿಂಗ್ ಅವರೇ ತಮ್ಮ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಎನಿವೆ ಈ ಸಂಜೀವ್ ಗಾಂಧಿ ಯಾವಾಗ ಹಿಂಗಿದೆಲ್ಲ ಬ್ಲ್ಯಾಕ್ ಮೇಲ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ರು ಅವರು ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ರು ಪ್ಲೇನ್ ಕ್ರ್ಯಾಶ್ ಆಗಿ ಅದು ಕೂಡ ವಿಚಿತ್ರವಾಗಿ ಪ್ಲೇನ್ ಕ್ರ್ಯಾಶ್ ಅದು ಅದು ಹೆಂಗೆ ಅಂದರೆ ಪ್ಲೇನ್ ತನ್ನಿಂದ ತನ್ನ ಪಲ್ಟಿ ಹೊಡ್ಕೊಂಡು ಆಗಸದಲ್ಲಿ ಕ್ರ್ಯಾಶ್ ಆಗಿ ಸತ್ತೋಯ್ತು ಅದೇ ಅದು ಆಗುತ್ತೆ ಅಂತಂದರೆ ಫ್ಯೂಯಲ್ ಸಾಕಾಗದ್ದೇ ಪ್ಲೇನ್ ಕ್ರ್ಯಾಶ್ ಆಗೋದು ಆದರೆ ರೆಕಾರ್ಡ್ಸ್ನಲ್ಲಿ ಪ್ಲೇನ್ ಯಾವಾಗ ರನ್ವೇಯಿಂದ ಟೇಕ್ ಆಫ್ ತೊಗೊಂಡಿತ್ತು ಆವಾಗ ಏನು ಫ್ಯೂಯಲ್ ಇರಬೇಕಾಗಿತ್ತು ರೆಕಮೆಂಡೆಡ್ ಅದಿತ್ತಂತೆ ಬಟ್ ಅದು ಹೆಂಗೆ ಫ್ಯೂಯಲ್ ಖಾಲಿಯಾಗಿ ಗೊತ್ತಾ ಹೊಡೆದು ಪ್ಲೇನ್ ಕ್ರ್ಯಾಶ್ ಆಯಿತು ಅನ್ನೋದು ಇಂದಿಗೂ ಕೂಡ ಅಗೇನ್ ನಿಗೂಢ ರಹಸ್ಯವಾಗಿ ಉಳಿದಿದೆ ಆ ನಂತರದಲ್ಲಿ ಚಿಕ್ಕ ಮಗ ರಾಜೀವ್ ಗಾಂಧಿ ಸೇಮ್ ಅಣ್ಣಂತರನೇ ಸ್ಟಡೀಸಲ್ಲಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಮನೇಲಿ ಪ್ರೆಷರ್ ಮಾಡ್ತಾಯಿದ್ರು ಅಂತ ಕೆಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜ್ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟು ಟು ಸಿಕ್ಸ್ಟಿ ಫೈವ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಎನ್ರೋಲ್ ಆಗ್ತಾರೆ ಆದರೆ ಅಗೇನ್ ಔಟ್ ನೆಕ್ಸ್ಟ್ ಇಯರ್ ಇನ್ನೊಂದು ಕಾಲೇಜ್ಗೆ ಹೋಗ್ತಾರೆ ಇಂಪೀರಿಯಲ್ ಕಾಲೇಜ್ ಲಂಡನ್ನ ಕಾಲೇಜ್ಗೆ ಹೋಗ್ತಾರೆ ಅಲ್ಲೂ ಕೂಡ ಅಗೈನ್ ಔಟ್ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರ ರೊಮ್ಯಾನ್ಸ್ ಸ್ಟೋರಿ ಅನ್ನೋದು ಕೂಡ ಶುರುವಾಗುತ್ತೆ ಯಾರ ಜೊತೆ ಆಂಟೋನಿಯೋ ಮೈನೋ ಅಂದರೆ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಯವರ ಇತಿಹಾಸ ಹಾಗೂ ಅವರ ಇತಿಹಾಸದಿಂದ ಮುಂದುವರೆದು ಬರುವಂತಹ ಸ್ಟೋರಿಯನ್ನು ನನಗಿಂತ ಚೆನ್ನಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾರೆ ದಯವಿಟ್ಟು ಅವ್ರ ಬಾಯಲ್ಲೇ ಕೇಳಬೇಕು ಆ್ಯಂಡ್ ಇನ್ ಫ್ಯಾಕ್ಟ್ ನಿಮ್ಗೆ ಆ ವಿಚಾರವನ್ನು ಕೇಳುವಂಥ ಇಷ್ಟ ಇದೆ ಅಂತಂದರೆ ಅದನ್ನು ಸಪ್ರೇಟ್ ಆಗಿರುವಂಥ ಎಪಿಸೋಡ್ ಮಾಡಬೇಕು ಅಷ್ಟಿದೆ ಎನಿವೆ ಸೊ ಈ ಆ್ಯಂಟೋನಿಯೋ ಮೈನೋ ಹಾಗೂ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಮದುವೆಯಾಗುವಂಥ ಸಂದರ್ಭದಲ್ಲಿ ರಾಜೀವ್ ಆಗಿರಲಿಲ್ಲ ಕ್ಯಾಥೊಲಿಕ್ ಆಗಿ ಕನ್ವರ್ಟ್ ಆಗಿದ್ರು ಅವರ ಹೆಸರು ರಾಬರ್ಟೋ ಈ ರಾಬರ್ಟೊ ಹಾಗೂ ಆಂಟೋನಿಯೋ ಮೈನೋಗೆ ಹುಟ್ಟಿರುವಂಥ ಮಕ್ಕಳ ಹೆಸರು ಬಿಯಾಂಕ ರೌಲ್ ಮತ್ತೆ ಫ್ಯಾಮಿಲಿ ಸಂಪ್ರದಾಯದಂತೆ ಭಾರತಕ್ಕೆ ಬಂದ ಮೇಲೆ ಹಿಂದೂ ಶಾಸ್ತ್ರದ ಪ್ರಕಾರ ಇವರಿಬ್ಬರ ಮದುವೆ ನಡೆಯುತ್ತೆ ಬ್ರಾಹ್ಮಣೀಕರಣದ ರೀತಿಯಲ್ಲಿ ವೈದಿಕ ಪರಂಪರೆ ರೀತಿಯಲ್ಲಿ ಮದುವೆ ಮಾಡಿಕೊಳ್ತಾರೆ ಆಗ ಈ ಬಿಯಾಂಕ ಪ್ರಿಯಾಂಕಾ ಆಗ್ತಾಳೆ ರೌಲ್ ರಾಹುಲ್ ಆಗ್ತಾರೆ ಸೊ ಇಲ್ಲಿವರೆಗಿನ ಈ ಫ್ಯಾಮಿಲಿ ಹಿಸ್ಟ್ರಿಯನ್ನು ನೋಡಿದ್ರೆ ನಿಮಗೆ ಆ ಪರಿವಾರ ಬೆಳೆದು ಬಂದಿದ್ದು ಗಿಯಾಜುದ್ದೀನ್ ಇದ್ದವರು ಹೇಗೆ ಗಂಗಾಧರಾದರು ಗಂಗಾಧರಿಂದ ನೆಹರು ನೆಹರೂ ಇಂದ ಗಾಂಧಿ ಗಾಂಧಿಯಿಂದ ಈಗ ತನ್ನನ್ನು ತಾನು ಕೌಲ್ ಬ್ರಾಹ್ಮಣ ಅಂತ ಕರೆದುಕೊಳ್ಳುವಂತಹ ರವುಲ್ ಫ್ಯಾಮಿಲಿ ಹಿಸ್ಟ್ರಿ ಹೇಗಿದೆ ಹೇಗಿರುವಾಗ ಜೊತೆಗೆ ಇಂದಿರಾ ಗಾಂಧಿಯವರೇ ಮಾತನಾಡಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ಲ ಮೆ ಅಪ್ನಿ ಇತಿಹಾಸೆ ಮಿಲ್ಕೆ ಆಯಿ ಹ್ಞೂ ಇದನ್ನು ಗಮನಿಸಿದರೆ ಈ ಒಂದು ಫೋಟೋ ಅನ್ನೋದಿಗೇನಿದೆ ಇದು ಬಹುಶಃ ಸತ್ಯವೇ ಯಾಕೆ ಕಲ್ಮ ಓದ್ತಾ ಇದ್ರು ಅನ್ನೋದಕ್ಕೆ ಆನ್ಸರ್ ಬಹುಶಃ ನಿಮಗೆ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇಜಾರಾಗ್ತಾ ಇರೋದೇನು ಅಂತಂದರೆ ಶತಶತಮಾನಗಳಿಂದ ಯಾವ ಭಾರತೀಯರು ಇವರ ಕುಟುಂಬಕ್ಕೆ ಪ್ರೀತಿಯನ್ನೇ ಕೊಟ್ಕೊಂಡು ಬಂದಿದ್ದಾರೆ ಅಂಥ ಭಾರತೀಯರಿಗೆ ಈ ಒಂದು ಸತ್ಯವನ್ನು ಹೇಳಬೇಕು ಅನ್ನೋದು ಇವರಿಗೆ ಸತಿನೂ ಅನಿಸ್ಲಿಲ್ವಾ ಭಾರತೀಯರ ರಕ್ತನೇ ಆಗಿದ್ರೆ ಇಂಥ ಮೋಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮುಘಲ್ ರಕ್ತ ಆಗಿದ್ರೆ ಮಾತ್ರ ಇಂಥ ಮೋಸ ಮಾಡೋಕ್ಕೆ ಸಾಧ್ಯ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾರಿ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ